ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ವೀಕ್ಷಕರೇ, ಇಂದು ಪಂಡಿತರತ್ನ ಎ ಶಾಂತಿರಾಜಶಾಸ್ತ್ರಿ ಟ್ರಸ್ಟ್ನವರ 35ನೇ ವಾರ್ಷಿಕೋತ್ಸವ ಸಮಾರಂಭವು ಕರ್ನಾಟಕ ಜೈನ ಭವನದಲ್ಲಿ ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ಸರ್ವರಿಗೂ ಆದರದ ಸುಸ್ವಾಗತ. ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರ ಪ್ರಾರ್ಥನೆಯೊಂದಿಗೆ ಸಭೆಯ ಶುಭಾರಂಭವಾಯಿತು. ಆಗಮಿಸಿರುವ ಎಲ್ಲ ಗಣ್ಯರನ್ನ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀಯುತ ಪಿ ವೈ ರಾಜೇಂದ್ರ ಕುಮಾರ್ ಅವರು, ಉಪಾಧ್ಯಕ್ಷರು ಕರ್ನಾಟಕ ಜೈನ್ ಅಸೋಸಿಯೇಷನ್. ಕಳೆದ 35 ವರ್ಷಗಳಿಂದ ಟ್ರಸ್ಟು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಎಲ್ಲ ರೀತಿಯ ದಾನ ಧರ್ಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದರಲ್ಲಿ ಪ್ರತಿಭಾ ಪುರಸ್ಕಾರ, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕಳೆದ 35 ವರ್ಷದಿಂದ ಟ್ರಸ್ಟ್ ಮಾಡ್ತಾ ಬರ್ತಾ ಇದೆ. ಇವತ್ತು ಎರಡು ಕಾರ್ಯಕ್ರಮಗಳಿದೆ. ಮೊದಲನೇದಾಗಿ ಆದರ್ಶ ಜೈನ ಮಹಿಳಾ ಪ್ರಶಸ್ತಿ, ಎರಡನೇದಾಗಿ ಪ್ರತಿಭಾ ಪುರಸ್ಕಾರ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರನ್ನ ನಾವೆಲ್ಲ ಕೋರಿಕೊಂಡಾಗ ಅವರು ತುಂಬ ಸಂತೋಷದಿಂದ ಇದನ್ನ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವರ್ಷ 2023 ಸಾಲಿಗೆ ಈ ಪ್ರಶಸ್ತಿಗೆ ಭಾಜನರಾಗುತ್ತಿರುವ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರಿಗೆ ಈ ಸನ್ಮಾನವನ್ನು ಮಾಡಲಿಕ್ಕೆ, ಈ ಗೌರವವನ್ನು ನೀಡಲಿಕ್ಕೆ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಆಗಮಿಸಿದ್ದಾರೆ. ಈ ದಿನ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ಹೇಳಲು ಡಾಕ್ಟರ್ ಪದ್ಮರಾಜ್ ದಂಡಾವತಿಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಟ್ರಸ್ಟ್ನ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಯಾದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು, ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಜಿತೇಂದ್ರ ಕುಮಾರ್ ಅವರ ಧರ್ಮಪತ್ನಿ, ಸ್ವರ್ಗಸ್ಥರಾದಾಗ ಅವರ ನೆನಪಿಗಾಗಿ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ನಾವು ಟ್ರಸ್ಟಿಗಳು ಯೋಚನೆ ಮಾಡಿದಾಗ ನಮಗೆ ಹೊಳೆದಿದ್ದು ಕರ್ನಾಟಕ ಜೈನ ಮಹಿಳಾ ರತ್ನ ಪ್ರಶಸ್ತಿಯನ್ನು ಯಾಕೆ ಕೊಡಬಾರದು ಅಂತ.
ಇದಕ್ಕೆ ನಾವು ಕೆಲವೊಂದು ಕಂಡೀಷನ್ಸನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 50-75 ವರ್ಷ ವಯಸ್ಸಿನಲ್ಲಿರಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಅದರ ಜೊತೆಗೆ ಅವರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರು ಮಾಡಿರುವಂಥ ಸೇವೆಯನ್ನು ಕೂಡ ನಾವು ಗುರುತಿಸ್ತೀವಿ. ಈ ಸಾರಿ ನಮ್ಮ ಮುಂದೆ ಸುಮಾರು 14-15 ಜನರ ಒಂದು ಪಟ್ಟಿ ಇತ್ತು. ಶ್ರೀ ಎಂ ಜೆ ಇಂದ್ರಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಅದನ್ನೆಲ್ಲ ನೋಡಿ ಒಕ್ಕೊರಲಿನಿಂದ ನಾವು ಈ ಸಾರಿ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರನ್ನ ಈ ಇದಕ್ಕೆ ಆಯ್ಕೆ ಮಾಡಿದ್ದೀವಿ. ಇವರು ಚಾವುಂಡರಾಯ ಪ್ರಶಸ್ತಿ ಇತ್ಯಾದಿ ಹಲವಾರು ಪ್ರಶಸ್ತಿಗಳಿಂದ ಅಲಂಕೃತರಾದವರು. ಸಹ ಪ್ರಾಧ್ಯಾಪಕಿಯಾಗಿ ನಿವೃತ್ತಿಯಾದ ಇವರು ಖ್ಯಾತ ಸಾಹಿತಿ, ಲೇಖಕಿಯಾಗಿ ಜೀವನ ಪರ್ಯಂತ ಜಿನವಾಣಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅವ್ಯಾಹತವಾಗಿ ಇವರು ಹಲವಾರು ಲೇಖನಗಳನ್ನು ಕನ್ನಡದಲ್ಲಿ ಆದಿ ತೀರ್ಥಂಕರ ಚರಿತ್ರೆಗಳು, ಜೈನ ಕಥಾಕೋಶ, ಜೈನ ಪಾರಭಾಷಿಕ ಪದವಿವರಕೋಶ, ಎನ್ಸೈಕ್ಲೋಪೀಡಿಯಾ ಡಿಕ್ಷನರಿ ಆಫ್ ಜೈನ ಟೆಕ್ನಿಕಲ್ ಟರ್ಮ್ಸ್, ಜೈನೇಂದ್ರ ಸಿದ್ಧಾಂತ ಕೋಶ ಇತ್ಯಾದಿ ಹಲವಾರು ಅನುವಾದ ಮತ್ತು ಸಂಪಾದನಾ ಕಾರ್ಯದಲ್ಲಿ ನಿರತರಾಗಿ 19 ಮಿಗಿಲಾದ ಗ್ರಂಥಗಳನ್ನು ರಚಿಸಿ ತಮ್ಮದೇ ಆದ ಸವಿ ಪ್ರಕಾಶನ ಸಂಸ್ಥೆಯ ಮುಖಾಂತರ ಪ್ರಕಟಿಸಿ ಛಾಪು ಮೂಡಿಸಿರುತ್ತಾರೆ. ಖ್ಯಾತ ಚಾವುಂಡರಾಯ ಪ್ರಶಸ್ತಿ, ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ, ಉತ್ತಮ ಶಿಕ್ಷಕರ ಪ್ರಶಸ್ತಿ, ಸಾಹಿತ್ಯ ಸಾಧಕರ ಪ್ರಶಸ್ತಿ ಇತ್ಯಾದಿ 9 ಪ್ರಮುಖ ಪ್ರಶಸ್ತಿಗಳಿಗೆ ಭಾಜನರಾದ ಆದರ್ಶ ಜೈನ ಮಹಿಳೆ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರು. ತಮ್ಮೆಲ್ಲರನ್ನ ಟ್ರಸ್ಟ್ ವತಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಈ ದಿವಸದ ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ವೇದಿಕೆಯ ಕಾರ್ಯಕ್ರಮದ ಉದ್ಘಾಟನೆಯ ಸಮಯ. ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಟ್ರಸ್ಟ್ ಶುಡ್ ವರ್ಕ್ ಇನ್ ಎ ಪರ್ಟಿಕ್ಯುಲರ್ ವೇ ಅಂತ ಹೇಳಿದರು. ಎ ಟ್ರಸ್ಟಿ ಆಫ್ ಎ ಟ್ರಸ್ಟ್ ಶುಡ್ ಬಿ ಟ್ರಸ್ಟ್ ವರ್ದಿ, ಈ ಶುಡ್ ನಾಟ್ ಬಿ ಥರ್ಸ್ಟಿ. ಡಾಕ್ಟ್ರೆ ಬಾಲ್ಕುಂದೇವ್ರು, ಈ ಶುಡ್ ನಾಟ್ ಬಿ ಥರ್ಸ್ಟಿ. ಇಫ್ ಟ್ರಸ್ಟಿ ಬಿಕಮ್ಸ್ ಹಂಗ್ರಿ ದೆನ್ ದ ಟ್ರಸ್ಟ್ ಈಸ್ ಗಾನ್. ಸೊ ದೆನ್ ದ ಥರ್ಸ್ಟ್ ವಿಲ್ ಕಮ್, ಪ್ರೆಷರ್ ವಿಲ್ ಕಮ್ ಟು ಸಿ ದೆಟ್ ದ ಟ್ರಸ್ಟ್ ಈಸ್ ಗಾನ್. ಡಾಕ್ಟರ್ ಸರಸ್ವತಿ ಕುಮಾರ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಅವರು ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಧರ್ಮ ಸಮ್ಮೇಳನದಲ್ಲಿ 2 ಭಾಗವಹಿಸಿದರು. ಮತ್ತು ನಮ್ಮ ಮಾತೃಶ್ರೀ ರತ್ನಮ್ಮ ಹೆಗ್ಗಡೆಯವರಿಗೆ ಭಾಳ ವಿಶ್ವಾಸ ಮತ್ತು ಪರಿಚಯದವರು. ಹಾಗಾಗಿ ಅವರಿಗೆ ಇವತ್ತು ಈ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಸಂತೋಷವಾಗಿದೆ ಅಂತ ಹೇಳಿ ಇವತ್ತು ಈ ಸಮಾರಂಭದಲ್ಲಿ ಪ್ರಶಸ್ತಿ ಪಡೆಯಲಿರುವಂಥ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರಿಗೆ ಮತ್ತು ನಿಮಗೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಇಲ್ಲಿಯ ಮಹಾವೀರ ಸ್ವಾಮಿ ಆರೋಗ್ಯ ಕೊಡಲಿ, ಒಳ್ಳೆಯ ಸುಖಶಾಂತಿ ಕೊಡಲಿ ಅಂತ ಹಾರೈಸಿ 2 ಸಭೆಯಲ್ಲಿ ಸ್ವೀಕಾರ ಮಾಡಲಿಕ್ಕೆ ಬಂದಿರುವಂಥ ಹುಡುಗರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ಇವತ್ತು ಹೇಳ್ತಾ ಇದ್ದರು. 92%ಅಲ್ಲೇ 168 ಕಟ್ ಆಫ್ ಆಯಿತು ಅಂತ. ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ನಮ್ಗೆ ಭಾಳ ಸಂತೋಷ ಆಯಿತು. ನಮ್ಮ ಕಾಲದಲ್ಲಿ 41 ಬರೋದೇ ಕಷ್ಟ, ಈಗ 92 ಅಂತ ಹೇಳಿದರೆ ನಿಜವಾಗಿ ಅದು ಸಂತೋಷ ಇದೆ. ಅವ್ರಿಗೆಲ್ಲ ನಮ್ಮ ಶುಭಾಶಯಗಳನ್ನು ಹೇಳಿ ಈ ಸಭೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಜೈ ಜಿನೇಂದ್ರ. ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕಾಗಿ
ಶ್ರೀತ ಎಸ್ ಜಿತೇಂದ್ರ ಕುಮಾರ್ ಅವರು ಹಾಗೂ ಶ್ರೀತ ಎಂ ಜೆ ಇಂದ್ರ ಕುಮಾರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನದು ಒಂದು ಅತ್ಯಂತ ಅಪೂರ್ವವಾದ ಕಾರ್ಯಕ್ರಮ. ಕನ್ನಡದ ಬಹಳ ದೊಡ್ಡ ಒಬ್ಬ ವಿದ್ವಾಂಸರಿಗೆ ಈ ಪ್ರಶಸ್ತಿ ಇವತ್ತು ಸಲ್ತಾ ಇದೆ. ಆಯ್ಕೆ ಸಮಿತಿ ಸದಸ್ಯರು ಜಿತೇಂದ್ರ ಕುಮಾರ್ ಅವರ ಮನೆಯಲ್ಲಿ ಸಭೆ ಸೇರಿದಾಗ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರ ಹೆಸರನ್ನು ಆಯ್ಕೆ ಮಾಡೋಕ್ಕೆ ನಮಗೇನು ಹೆಚ್ಚು ಹೊತ್ತು ಹಿಡಿಯಲಿಲ್ಲ. ಸರಸ್ವತಿ ವಿಜಯಕುಮಾರ್ ಅವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದರೆ ನಾವೆಲ್ಲ ಹೆಮ್ಮೆ ಪಡುವಂಥ ಸಾಧನೆಯನ್ನು ಮಾಡಿದರೆ ಮತ್ತು ಯಾವುದೇ ಸದ್ದುಗದ್ದಲಿಲ್ಲದಂತೆ ಆ ಕೆಲಸ ಮಾಡಿದ್ದಾರೆ. ನಾನು ವಿಶೇಷವಾಗಿ ಇವತ್ತು ಮಾತಾಡ್ತಿರೋದು ಅವರ ಜೈನೇಂದ್ರ ಸಿದ್ಧಾಂತ ಕೋಶ ಅನ್ನುವ ಬೃಹತ್ ನಾಲ್ಕು ಇದುವರೆಗೆ ಆಗಿರೋದು ನಾಲ್ಕು ಸಂಪುಟಗಳು, ಅದರ ಕನ್ನಡ ಅನುವಾದದ ಬಗ್ಗೆ ನಾನು ಎರಡು ಮಾತುಗಳನ್ನು ಆಡಬೇಕು ಅಂತ. ಅವರಿಬ್ಬರು ಅಕ್ಕ ತಂಗಿಯವರು, ಕೌಸಲ್ಯ ಮತ್ತು ಸರಸ್ವತಿಯವರು, ಇನ್ನಿಬ್ಬರು ಸೇರಿಕೊಂಡು ಅದು ಬಹಳ ಅಮೋಘವಾಗಿದೆ ಕೆಲಸ. ಅದು ನೀವು ಆ್ಯಕ್ಚುಲಿ ಅದನ್ನು ನೋಡಿದರೆ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇವರು ಅಂತ ಅನ್ನಿಸ್ತದೆ. ಮೊನ್ನೆ ನಾನು ಈ ಕಾರ್ಯಕ್ರಮಕ್ಕೆ ಬಂದು ನೀವು ಮಾತಾಡಬೇಕು ಅಂತೇಳಿ ಜಿತೇಂದ್ರ ಕುಮಾರ್ ಅವರು ಹೇಳಿದಾಗ ಆ ನಾಲ್ಕು ಸಂಪುಟ ಇಟ್ಕೊಂಡು ನಾನು ಮತ್ತೆ ಒಂದು ಸಾರಿ ನೋಡೋಕ್ಕೆ ಶುರು ಮಾಡಿದೆ. ಅದು ನೀವು ನೋಡಿದರೆ ಅದು ಎಷ್ಟೊಂದು ಅಗಾಧವಾದ ಕೆಲಸ ಅಂತ ಗೊತ್ತಾಗ್ತದೆ. ಇದು ಯಾವ ಗ್ರಂಥಗಳನ್ನು ಆಧಾರಗೊಂಡಿದೆ ಅಂದರೆ ಧವಲ, ಕಸಾಯ ಪೌಡ, ಸಮಯ ಸಾರ, ನಿಯಮಸಾರ ಮುಂತಾದ ಅನೇಕ ಜೈನ ಧರ್ಮದ ಉದ್ಗ್ರಂಥಗಳನ್ನು ಒಳಗೊಂಡು ಈ ಕೆಲಸವನ್ನು ಅವರು ಮಾಡಿದ್ದಾರೆ. ಅನೇಕ ಸಾರಿ ಆಶ್ಚರ್ಯವಾಗ್ತದೆ, ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಇಂಥ ಕೆಲಸವನ್ನು ಮಾಡ್ಬೋದೇ ಹೇಗೆ ಅಂಥೇಳಿ ಮಾಡಿದವರು ನಮ್ಮ ಸಮ್ಮುಖದಲ್ಲೇ ಇದ್ದಾರೆ. ಸರಸ್ವತಿಯವರು, ಕೌಸಲ್ಯ ಅವರು ಇದ್ದಾರೆ, ಇನ್ನೂ ಒಬ್ಬರು ಅವರು ಇಲ್ಲಿಲ್ಲ, ಆದರೆ ಅವರ ಪುತ್ರ ಜಿತೇಂದ್ರ ಕುಮಾರ್ ಅವರು ಇಲ್ಲಿದ್ದಾರೆ. ಶಾಂತರಾಜ ಶಾಸ್ತ್ರಿಗಳು ಕೂಡ ಇದೇ ರೀತಿ ಒಂದು ಯೂನಿವರ್ಸಿಟಿ ಮಾಡ್ಬೋದಾದಂಥ ಕೆಲಸವನ್ನು ತಮ್ಮ ಜೀವಮಾನದಲ್ಲಿ ಅವರು ಮಾಡಿದರು. ಮಹಾಪುರಾಣವನ್ನು ಕನ್ನಡಕ್ಕೆ ತರೋದು ಅಷ್ಟೇನು ಸುಲಭವಾದ ಕೆಲಸ ಅಲ್ಲ. ಇವರೆಲ್ಲ ನಮ್ಮ ಸಮಾಜದ ಮುಕುಟ ಮಣಿಗಳು ಹಾಗೆ ಅಂಥೇಳಿ ನಾನು ಭಾವಿಸ್ತೇನೆ. ಇಂಥ ಒಂದು ಅಪೂರ್ವ ಅಗಾಧ ಕೆಲಸವನ್ನು ಒಂಟಿಯಾಗಿ ಕೂಡ ಮಾಡಬಲ್ಲ. ಅದಕ್ಕೆ ಒಂದೇ ಬೇಕಾದ್ದೇನು ಅಂದರೆ ಒಂದು ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ, ವಿಸ್ಮಯಕರಂದ ಇಚ್ಛಾಶಕ್ತಿಯನ್ನು ಸರಸ್ವತಿ ವಿಜಯಕುಮಾರ್ ಅವರು ಹೊಂದಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಜೈನ ಧರ್ಮದಲ್ಲಿ ವಿಶ್ವಕೋಶಗಳು ಬಂದಿಲ್ಲ, ಆದರೆ ಶ್ರೀಲಂಕಾದಲ್ಲಿ ಬುದ್ಧಿಸಮ್ ಬಗ್ಗೆ ವಿಶ್ವಕೋಶ ಬಂದಿದೆ ಹಾಗೆ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದೆ. ನನಗೆ ಬಂದಂಗೆ ಕಾಣಲಿಲ್ಲ ಅಂದರು. ಕನ್ನಡದಲ್ಲಂತೂ ಜೀವೇಂದ್ರ ಕುಮಾರ್ ಅವರು ಮತ್ತು ಜಯಚಂದ್ರ ಅವರು ನಾನು ತಪ್ಪಿದ್ರೆ ಹೇಳಬೇಕು, ನನ್ನ ಪ್ರಕಾರ ಕನ್ನಡದಲ್ಲಿ ಇದುವರೆಗೆ ಜೈನ ವಿಶ್ವಕೋಶ ಬಂದಿಲ್ಲ. ಇದು ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತೇನೆ, ಯಾರಿಗಾದರೂ ಒಬ್ಬರಿಗೆ ಇದು ತಲುಪಬೋದು, ಆ ಕೆಲಸವನ್ನು ಅವ್ರು ಕೈಗೆತ್ಕೊಳ್ಬೋದು ಹಾಗೆ ಅಂಥೇಳಿ. ನಾನು ಇಲ್ಲಿ ಸರಸ್ವತಿ ಅಂಥವರು ನಾನು ತುಂಬ ಗೌರವಿಸುವಂಥ ಒಬ್ಬ ವಿದ್ವಾಂಸರ ಕುರಿತು ಮಾತಾಡಬೇಕು ಅಂತ ಹೇಳಿ ಸನ್ಮಾನ್ಯ ಜಿತೇಂದ್ರ ಕುಮಾರ್ ಅವರು ನನಗೆ ಆದೇಶ ಕೊಟ್ಟರು. ಅವ್ರ ಆದೇಶದ ತಕ್ಕಂತೆ ನಾನು ಇಲ್ಲಿ ಬಂದು ಮಾತಾಡಿದ್ದೇನೆ. ನನ್ನ ನಾಲ್ಕು ಮಾತುಗಳನ್ನು ಅತ್ಯಂತ ಪ್ರೀತಿಯಿಂದ ಕೇಳಿದ ತಮಗೆಲ್ಲ ವಂದಿಸಿ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸುಭದ್ರಾದೇವಿ ಆದರ್ಶ ಜೈನ ಮಹಿಳಾ ರತ್ನ ಪದ್ಮ ಜೆ ಕುಮಾರ್ ಅವರ ಸ್ಮರಣಾರ್ಥ ಸ್ಥಾಪಿತ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಮತಿ ಸರಸ್ವತಿ ವಿಜಯ್ ಕುಮಾರ್ ಅವರಿಗೆ ಪಂಡಿತ ರತ್ನ ಶಾಂತರಾಜ ಶಾಸ್ತ್ರಿ ಟ್ರಸ್ಟ್ ಕೊಡಮಾಡುವ ಆದರ್ಶ ಜೈನ ಮಹಿಳಾ ರತ್ನ ಎರಡನೇ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಚಾವುಂಡರಾಯ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಇವರು ಹಲವಾರು ಪ್ರಶಸ್ತಿಗಳಿಂದ ಅಲಂಕೃತರಾಗಿದ್ದಾರೆ.
ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಶ್ರೀಮತಿ ಸರಸ್ವತಿ ವಿಜಯಕುಮಾರ್ ಅವರಿಗೆ ಅಭಿನಂದನೆಗಳ ಮಹಾಪೂರ್ವೆ ಹರಿದಿದೆ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರಮ್ಮನವರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ಇವತ್ತು ಇಂತಹ ಮಹಿಳೆಯರನ್ನು ನೋಡಿಕೊಂಡು ನಾವು ಸಹ ಇವರ ರೀತಿ ಆಗಬೇಕು ಅಂತ ತಿಳ್ಕೊಳ್ಳುವಂಥ ಮನಸ್ಸನ್ನು ನೀವು ಮಾಡಬೇಕು. ಯಾಕೆ ಪ್ರಶಸ್ತಿ ಕೊಡೋದು ಅಂದರೆ ನಾವು ಮುಂದಿನ ಜನಾಂಗಕ್ಕೆ ಎಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಬೇರೆಯವರು ತಿಳ್ಕೊಳ್ಬೇಕು ಅನ್ನುವಂಥ ಇದಕ್ಕೆ ಪ್ರಶಸ್ತಿ ಪ್ರದಾನ ನಾವು ಮಾಡ್ತೇವೆ. ಅದು ಪ್ರಶಸ್ತಿ ಪ್ರದಾನದಿಂದ ನಾವು ತಿಳ್ಕೊಳ್ಬೇಕೆ ಅಂದರೆ ಅವ್ರು ಎಂಥ ಕೆಲಸ ಮಾಡಿದ್ದಾರೆ, ಎಷ್ಟು ಓದಿದ್ದಾರೆ, ಎಷ್ಟು ಬರೆದಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರ ಏಜಲ್ಲಿ ಈ ಏಜಲ್ಲೂ ಅವರು ಇನ್ನೂ ಬರಿತಾ ಇದ್ದಾರೆ ಅಂತಂದರೆ ನಮ್ಮ ಜೈನ ಸಮಾಜಕ್ಕೆ ಬಹಳ ಹೆಮ್ಮೆಯ ವಿಷಯ. ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಪಡೆದಂಥ ಸರಸ್ವತಿ ಅಮ್ಮನವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಿ ಇಂತಹ ಕೆಲಸಗಳು ಇನ್ನಷ್ಟು ಜಿತೇಂದ್ರ ಕುಮಾರ್ರಿಂದ ಆಗಲಿ ಅಂತ ಹಾರೈಸುತ್ತಾ ನಾನು ಎಲ್ರಿಗೂ ಜೈ ಜಿನೇಂದ್ರವನ್ನು ಹೇಳಿ ನನ್ನ ಮಾತನ್ನು ಮುಗಿಸಿ ವೇದಿಕೆಯ ಮೇಲೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ, ಧರ್ಮಬಂಧುಗಳಿಗೆ, ಪ್ರಾರ್ಥನೆಯನ್ನು ಮಾಡಿದ ನೀರಜ ನಾಗೇಂದ್ರ ಕುಮಾರ್ ಅವರಿಗೆ, ಎಲ್ಲರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಜೈ ಜಿನೇಂದ್ರ ವಂದನೆಗಳು. ಈ ಒಂದು ಟ್ರಸ್ಟಿನ ಮೂಲಕ ಸದಾ ಸಾರಸ್ವತ ಲೋಕದಲ್ಲಿ ಕೆಲಸ ಮಾಡ್ತಾ ಇರುವಂಥ ಈ ಟ್ರಸ್ಟಿನ ಮೂಲಕ ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ನನಗೆ ನಿಜಕ್ಕೂ ಸಂತೋಷ ಅನ್ನಿಸ್ತಾ ಇದೆ. ಇಂಥ ಪ್ರಶಸ್ತಿಯನ್ನು ತಗೊಳ್ಬೇಕಾದ್ರೆ ಧೈರ್ಯ ಬೇಕು, ಸುಮ್ಮನೆ ಅದನ್ನು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಈ ನನ್ನ ಒಂದು ಕೃತಿಯ ಒಂದು ಇದರಲ್ಲಿ ನಿಘಂಟುವಿನ ಬಗೆಗೆ ನಾನು ಏನು ಕೆಲಸ ಮಾಡಿದ್ದೇನೆ, ವಿವರಣಾತ್ಮಕವಾದಂತಹ ರಚನೆ ಏನಿದೆ ಅದನ್ನು ವಿಶೇಷವಾಗಿ ವಿದ್ವಾಂಸರು ಗುರುತಿಸಿದ್ದಾರೆ. ಮಹಿಳೆಯರಲ್ಲಿ ನಿಘಂಟುವಿನ ಬಗೆಗೆ ಕೆಲಸ ಮಾಡೋರು ಅಪರೂಪ, ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಕನ್ನಡ ಸಾಹಿತ್ಯಕ್ಕೆ ಬಂದರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಪ್ರಥಮ ಮಹಿಳೆ ಅಂತ ಅಂದ್ಬಿಟ್ಟು ನನ್ನನ್ನು ಗುರುತಿಸ್ಕೊಳ್ತಿದ್ದಾರೆ. ಜೈನ ಪಾರಿಭಾಷಿಕ ಪದ ವಿವರ ಕೋಶ, ಅನ್ ಎನ್ಸೈಕ್ಲೋಪೀಡಿಕ್ ಡಿಕ್ಷನರಿ ಆಫ್ ಜೈನ ಟೆಕ್ನಿಕಲ್ ಟರ್ಮ್ಸ್, ಇವುಗಳು ಸಾಹಿತ್ಯ ರಂಗದಲ್ಲಿ ನನ್ನ ವಿಶೇಷ ಕೊಡುಗೆ ಆಗಿದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಜೈನೇಂದ್ರ ಸಿದ್ಧಾಂತ ಕೋಶ, ಇದು ಜಿನೇಂದ್ರ ವರ್ಣಿಯವರ ಅದ್ಭುತವಾದಂತಹ ಒಂದು ಕೋಶ, ವಿವರಣಾತ್ಮಕ ಕೋಶ. ಅದು ವಿವರಣೆ ಒಂದು ಪುಸ್ತಕವನ್ನೇ ಓದ್ದಂಗಾಗತ್ತೆ, ಬೇರೆ ಡಿಕ್ಷನರಿಗಳನ್ನು ಓದ್ದಾಗಲ್ಲ, ಒಂದು ಪದ ಒಂದು ಅರ್ಥ ಅನ್ನೋದಲ್ಲ, ಇದನ್ನು ಓದಬೇಕು ನೀವು ನಿಜಕ್ಕೂ. ಹಿಂದಿನಲ್ಲೂ ಇದೆ, ಕನ್ನಡದಲ್ಲೂ ಇದೆ, ದಯವಿಟ್ಟು ಓದಿ. ಆ ಜೈನಾಗಮದ ವಿಸ್ತಾರ ಏನು ಅನ್ನೋದು ನಿಮಗೆ ತಿಳಿಯುತ್ತೆ. ಅದು ಓದ್ತಾ ಇದ್ದರೆ ಅದರದೇ ಒಂದು ಲೋಕಕ್ಕೆ ಹೊರಟೋಗ್ತೀವಿ. ಆ ಮೂಲದಲ್ಲಿ 5 ಭಾಗಗಳಿವೆ, ನಾವು ಕನ್ನಡದಲ್ಲಿ 7 ಭಾಗಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಕನ್ನಡದ ಕವಿಗಳ ವಿಚಾರಗಳನ್ನು ಕೂಡ ಅದರಲ್ಲಿ ನಾವು ಸೇರಿಸಿದ್ದೇವೆ. ಪೂಜ್ಯ ಭುವನಕೀರ್ತಿ ಭಟಾರಕ ಸ್ವಾಮೀಜಿಯವರಿಗೆ ಯಾವಾಗ ಇದನ್ನು ಕನ್ನಡದಲ್ಲಿ ಅನುವಾದ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಬಂತೋ ಅದೊಂದು ಪುಣ್ಯಕಾಲ ಅಂತ ನಾನು ಭಾವಿಸ್ತೇನೆ. ಅವರನ್ನು ನಾನು ಇವತ್ತೊಂದು ದಿವಸ ಸ್ಮರಿಸ್ತೇನೆ. ಅವರು ಮನಸ್ಸು ಮಾಡದೆ ಹೋಗಿದರೆ ಇದು ಪ್ರಕಟ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಕಾರ್ಯ ಇದುವರೆಗೆ 4 ಭಾಗಗಳು ಆಗಿವೆ, ಮುಗಿದಿವೆ. 5ನೇದು ಕೂಡ ಪ್ರಕಟ ಆಗಿ ಬಂದಿದೆ. ಇನ್ನೆರಡು ಭಾಗದ ಕೆಲಸವನ್ನು ನಡೆಸ್ತಾ ಇದ್ದೇವೆ. ಅದು ಇನ್ನೇನು ಬಹುಶಃ ಏಪ್ರಿಲ್ ಅಷ್ಟೊತ್ತಿಗೆ ಇದು ಪೂರ್ಣಗೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಆಶ್ವಾಸನೆಯನ್ನು ಕೊಡ್ತೇನೆ. ಈ ಒಂದು ಕೆಲಸವನ್ನು ನಾವು 16 ವರ್ಷಗಳಿಂದ ಕೈಗೊಂಡಿದ್ದೇವೆ. ವಿದುಷಿ ಕೌಸಲ್ಯ ಧರಣೇಂದ್ರ ಅವರು ನನ್ನ ಅಕ್ಕನವರು, ನನ್ನ ಜೊತೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ಕೆಲಸ ನಮಗೆ ಕೈಗೂಡಿರೋದು
ಒಂದು ಪುಣ್ಯ ವಿಶೇಷ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ. ಈ ಒಂದು ಹಂತಕ್ಕೆ ಬರಬೇಕಾದ್ರೆ, ಈ ಪ್ರಶಸ್ತಿ ಅಥವಾ ಇದೆಲ್ಲ ಬರಬೇಕಾದ್ರೆ ಹಲವರ ಒಂದು ಉತ್ತೇಜನವೂ ಕೂಡ ಬೇಕಾಗತ್ತೆ. ಅಂತಹ ಒಂದು ಉತ್ತೇಜನ ನನಗೆ ನಮ್ಮ ಬಂಧುಗಳಿಂದ ಎಲ್ಲರಿಂದಲೂ ಕೂಡ ನನಗೆ ದೊರೆತಿದೆ. ನನ್ನ ತವರಿನ ಕಡೆಯವರಿಂದ ಆಗಲಿ, ಬಂಧು ಬಳಗ ತಂದೆ ತಾಯಿಗಳು, ಹಾಗೆ ಸೇರಿದ ಮನೆ ಅತ್ತೆ ಮಾವಂದಿರು, ಬಂಧು ಬಳಗದವರು, ನನ್ನ ಮಕ್ಕಳು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪತಿ ವೈ ಪಿ ವಿಜಯ್ ಕುಮಾರ್ ಅವರು, ಅವರ ಒಂದು ಸಹಕಾರವನ್ನು ನಾನು ಇಲ್ಲಿ ನೆನೆಯಲೇಬೇಕು. ನಿರಂತರವಾಗಿ ಮದುವೆಯಾದಾಗಲಿಂದ ನಿರಂತರವಾಗಿ ಅವರು ಸತತವಾಗಿ ನನ್ನ ಈ ಒಂದು ಸಾಹಿತ್ಯ ಕಾರ್ಯದಲ್ಲಿ ಸತತವಾಗಿ ಸಹಕಾರವನ್ನು, ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ದಿವಂಗತರಾದ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಈ ಮೂಲಕ ಅರ್ಪಿಸ್ತೇನೆ. ಈ ಜೈನೇಂದ್ರ ಸಿದ್ಧಾಂತ ಕೋಶದ ಒಂದು ಪ್ರಕಟಣೆಯಲ್ಲಿ ಅನೇಕರು ಸಹಾಯವನ್ನು ನೀಡಿದ್ದಾರೆ. ಪ್ರಶಸ್ತಿಗಾಗಿ ಇಟ್ಟಿರುವಂಥ ಮೊತ್ತವನ್ನು ನಾನು ಜೈನೇಂದ್ರ ಸಿದ್ಧಾಂತ ಕೋಶದ ಪ್ರಕಟಣೆಗೆ ವಿನಿಯೋಗಿಸ್ಕೊಳ್ತೇನೆ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೇನೆ. ಇಷ್ಟು ಮಾತುಗಳನ್ನು ಹೇಳೋದಕ್ಕೆ ಅನುಮತಿಯನ್ನು ನೀಡಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಅಲ್ಲದೆ ಕ್ಷಮಾವಳಿಯ ದಿನಗಳು ಇವೆ. ಖಮ್ಮಾಮಿ ಸವ್ವ ಜೀವಾನಾಂ ಸವ್ವೇ ಜೀವ ಕಮಂತುಮೇ ಮಿತ್ತಿಮೇ ಸವ್ವ ಭೂದೇಸು ವೇರಂ ಮಧ್ಯಮ್ನ ಕೇಣವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಪೂರೈಸ್ತೇನೆ. ಶ್ರೀಮತಿ ಡಾಕ್ಟರ್ ಸರಸ್ವತಿ ವಿಜಯಕುಮಾರ ಅಮ್ಮನವರಿಗೆ ನಮ್ಮ ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿ ತಮ್ಮ ವಿನೀತ ಭಾವದ, ತಮ್ಮ ಮನಸ್ಸಿನ ಮನದಾಳದ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡದಕ್ಕಾಗಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದ ವಂದನೆ. ಕ್ಷುಲ್ಲಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ 4 ಸಂಪುಟಗಳು ಬೇಕಾದಲ್ಲಿ ಕೆಳಕಂಡವರನ್ನು ಸಂಪರ್ಕಿಸಿ. ಮಹಿಳೆಯರ ಕೊಡುಗೆಯನ್ನು ನಾವು ನೆನೆಸ್ಕೊಂಡು ಮಹಿಳೆಯರಿಗೆ ಪ್ರೋತ್ಸಾಹ ಮಾಡೋದು ಸಮಾಜದ ಧರ್ಮ ಅಂದ್ಕೊಂಡು ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮಗೆ ಆದರ್ಶವಾಗಿ ಬರೋಕ್ಕಾಗಿರೋದು ಇವರು ಸರಸ್ವತಿ ಪುತ್ರಿ ಆದಂಥ ಸರಸ್ವತಿ ನಿಮಗೆ ಆದರ್ಶ ಆಗಬೇಕೇ ಹೊರತಾಗಿ ನಾವು ಕರ್ನಾಟಕದವರು ಎಲ್ಲರೂ ಕೂಡ ಜೈನ ಸಂಸ್ಕೃತಿಗೆ, ಜೈನ ಧರ್ಮಕ್ಕೆ ನಾವು ಚಿರಋಣಿಯಾಗಿರಬೇಕು. ಅತ್ಯಂತ ಹೃತ್ಪೂರ್ವಕವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಭಗವಂತ ನಿಮ್ಮೆಲ್ರಿಗೂ ಆರೋಗ್ಯ, ಆಯುಷು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸು, ಓಜಸ್ಸನ್ನು ಕೊಟ್ಟು ಇಡೀ ಸಮಾಜವನ್ನು ಬೆಳೆಸುವಂಥ ಶಕ್ತಿ ನಿಮಗೆ ಬರಲಿ ಅಂತ ಹಾರೈಸ್ತೀನಿ. ಪಂಡಿತ್ ರತ್ನ ಎ ಶಾಂತಿರಾಜ ಶಾಂತಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀತ ಎಸ್ ಜಿತೇಂದ್ರ ಕುಮಾರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರು ಅಗಾಧವಾದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ನಮ್ಮ ಆಯ್ಕೆ ಸಮಿತಿಯವರು ಈ ಸರಿ 2nd ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡಿ ಇವತ್ತು ಪ್ರದಾನ ಮಾಡಿದ್ದೀವಿ. ತಾವೆಲ್ಲ ಇದಕ್ಕೆ ಸಾಕ್ಷಿಯಾಗಿದ್ದೀರಾ. SSLC ಅಲ್ಲಿ 95 ಅಂಕಗಳಿಗಿಂತ ಅಗ್ರಿಗೇಟ್ ಮಾರ್ಕ್ಸು, 95 ಅಂಕಗಳಿಗಿಂತ ಹೆಚ್ಚು ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳು. ಅದೇ ರೀತಿ PUC ಸೈನ್ಸ್, PUC ಕಾಮರ್ಸ್ ಇದು 2 ವಿಭಾಗದಲ್ಲೂ 92%ಗಿಂತ ಜಾಸ್ತಿ ತೊಗೊಂಡಿರೋರು. ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿಗಳು ಬಂದಿರೋದು ನೋಡ್ತು ಅಂತಂದರೆ ಒಟ್ಟು 128 ಜನ ವಿದ್ಯಾರ್ಥಿಗಳು 92% 95% ಅವ್ರಿಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನ ಹೇಳ್ತಾ ಶುಭಾಶಯ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ಫೂರ್ತಿ ಕೊಡಲಿ. ತಾವು ಇದೇ ರೀತಿ ಮುಂದೆ ಬಂದು ದೊಡ್ಡ ದೊಡ್ಡ ಅಭಿವೃದ್ಧಿಯನ್ನು, ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಲಿ, ಒಳ್ಳೊಳ್ಳೆ ವಿದ್ಯಾಭ್ಯಾಸ ಆಗಲಿ, ತಮಗೆಲ್ಲ ಶುಭ ಆಗಲಿ. ಹಾರ್ದಿಕ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. KRಪುರಂ, ಬಾಣಸವಾಡಿ, ಮಾರಥಳ್ಳಿ, ವೈಟ್ ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಅಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ, ಚಿಕಿತ್ಸೆಗಾಗಿ
ನ್ಯೂ ತಿಪ್ಪಚಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಚಂದ್ರ ಮುಖ್ಯ ರಸ್ತೆ, HAL 3rd stage, ಬೆಂಗಳೂರು 75. ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ವೇದಿಕೆಯನ್ನು ಸಮಾಪನಗೊಳಿಸಿಕೊಟ್ಟಿದ್ದಾರೆ. ವೇದಿಕೆಯ ಎಲ್ಲ ಗಣ್ಯರಿಗೆ, ಪ್ರಶಸ್ತಿ ಪುರಸ್ಕೃತರಿಗೆ, ಆಗಮಿಸಿದಂತಹ ಗಣ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳೊಂದಿಗೆ ನಾವು ಈ ಮೊದಲನೇ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಮ್ಮ ಈ ದಿವಸದ ಎರಡನೇ ಕಾರ್ಯಕ್ರಮದತ್ತ ಸಾಗ್ತಾ ಇದ್ದೇವೆ. ಮಂಗಲಂ ಭಗವಾನ್ ಅರ್ಹನ್, ಮಂಗಲಂ ಭಗವಾನ್ ಜಿನಃ, ಮಂಗಲಂ ಪ್ರಥಮಾಚಾರ್ಯೋ, ಮಂಗಲಂ ವೃಷಭೇಶ್ವರಃ, ಮಂಗಲಂ ಗೊಮ್ಮಟೇಶ್ವರಃ. ಓಂ ಶಾಂತಿ ಶಾಂತಿ ಶಾಂತಿ. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ.